ಸ್ವಲ್ಪ ಮಾತಾ ಅವರೆಲ್ಲ ನಮ್ಗೆ ಬೇಕು ಅಂತ ಗ್ಯಾಸ್ ಎಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ. ಕರೋನಾ ಫೀವರ್ ಎಲ್ಲ ಕಡೆಗೂ ಅಪ್ಕೋತಾ ಇದೆ. ಅಪ್ಕೋತಾ ಇದ್ರು ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಯಾವ್ದು ಫೋನ್ ಮಾಡ್ತು ಅಂತಂದ್ರೆ 24 ಗಂಟೆ ಬೇಕು ಅಂದ್ರು ಒಂದು ಗಂಟೆ ಕಾದ್ರೆ ಗ್ಯಾಸ್ ಎಲ್ಲ ತಂದು ಕೊಡ್ತಾ ಇರ್ತಾರೆ. ಅವ್ರು ಎಷ್ಟೋ ದಿನ ಆ ಸೇವೆ ಮಾಡ್ತೀವಿ ಈ ಸೇವೆ ಮಾಡ್ತೀವಿ ಅಂತೆಲ್ಲ ಫೋಟೋಗಳು ಮಾಡ್ಕೊಳ್ತಾರೆ, ಅದು ಮಾಡ್ಕೊಳ್ತಾರೆ. ಆದರೆ ಇವ್ರಿಗೆ ಆ ಥರದ್ದೆಲ್ಲ ಇಲ್ಲವೇ ಇಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾದವರು ಈ ಸಪ್ಲೈ ಮಾಡಬೇಕು, ಭಾರತ್ ಗ್ಯಾಸ್ ಸಪ್ಲೈ ಮಾಡೋದಕ್ಕೆ ಹಲವಾರು ವರ್ಷಗಳಿಂದ ಇವರು ಸ್ನೇಹಿತ ನಮ್ಮ ಮಾದ ಮತ್ತು ಅವರ ಗುಣ ಇಬ್ಬರು ಸೇರಿಕೊಂಡು ಮನೆ ಮನೆಗಳಿಗೆ 1 ಗಂಟೆ ಕಾಲ 2 ಗಂಟೆ ಕಾಲ ತಂದುಬಿಟ್ಟು ಕ್ಲೀನಾಗೆಲ್ಲ ಸಪ್ಲೈ ಮಾಡಿಬಿಟ್ಟು ಫ್ಲಿಪ್ಕಾರ್ಟ್ ಹೋಟೆಲ್ ಮಾಡ್ತಾರೆ. ಬೇರೆಯವರೆಲ್ಲ ಮಾಡೋ ಸೇವೆ ಅದೆಲ್ಲ ಕರೆಕ್ಟೇ ಇಲ್ಲ. ನೀವು ತಂದ್ಕೊಳ್ಳಿಲ್ಲ ಅಂದರೆ ನಾವು ಅನುಕೂಲ ಇಟ್ಟಿದ್ದೀವಿ. ಯಾಕೆ ನಾವು ಗ್ಯಾಸ್ ತಂದುಕೊಟ್ಟಿದ್ರೆ ಅದ್ರಿಂದ ಒಲೆ ಬೇಯೋದು, ಒಲೆ ಇದ್ರೆ ಮನೆ ಮೇಡಮ್ಗಳು ಅಡುಗೆ ಮಾಡ್ತಾ ಇರೋದು. ಆದ್ದರಿಂದ ಇವ್ರ ಸರ್ವಿಸ್ಸು ಬಹಳ ಒಳ್ಳೆಯದು, ಬಹಳ ಉತ್ತಮವಾದ್ದು. ಈ ಕಷ್ಟದ ಕಾಲದಲ್ಲೂ ಈ ತೊಂದರೆ ಕಾಲದಲ್ಲೂ ಅವರೆಲ್ಲ ಮಾಡೋದ್ರಿಂದ ಸರ್ಕಾರದವರು ಮತ್ತು ನಮ್ಮ ಎಲ್ಲ ಜನಗಳು ಸಹ ಅವ್ರಿಗೆ ನಮ್ಮ ಒಂದು ಅಭಿವೃದ್ಧಿಯನ್ನು ಸಲ್ಲಿಸ್ತಾ ಅವ್ರಿಗೆ ಯಾವಾಗಲೂ ದೇವರು ಚೆನ್ನಾಗಿ ಇಟ್ಬಿಟ್ಟು ಈ ಸರ್ವಿಸನ್ನು ಚೆನ್ನಾಗಿ ಮಾಡಿಬಿಟ್ಟು ಅವ್ರು ಮಾಡ್ತಕ್ಕಂಥ ಈ ಜನ ಪರೋಪಕಾರಿ ಕಾರ್ಯಗಳು ಯಶಸ್ವಿಯಾಗಲಿ, ಅದಕ್ಕೆ ಅಭಿವೃದ್ಧಿ ಅಂತ ಆ ತಮಿಳು ಮುಂದಕ್ಕೆ ಸಲ್ಲಿಸೋಣ. ಎಲ್ಲರೂ ಇದಕ್ಕೊಂದು ಜೈ ಹಾಕಿ ಎಲ್ಲರೂ ಅವ್ರ ವ್ಯಾಟ್ಸಪ್ಪಲ್ಲಿ ಅವ್ರಿಗೆ ಒಂದು ಶುಭವನ್ನು ಕೋರಿ ಅವ್ರಿಗೆ ಒಂದು ರೀತಿಯಾದಂತಹ ಅಭಿವೃದ್ಧಿ ಪಡಿಸೋದಕ್ಕೆ ಹಾಗೂ ಒಂದು ಸ್ಫೂರ್ತಿಯನ್ನು ಉಂಟು ಮಾಡಿ. ಇನ್ನಿಬ್ಬರು ದೇವರು ಒಳ್ಳೇದು ಮಾಡಪ್ಪ, ಕಷ್ಟಪಟ್ಟು ಮಾಡ್ತಿದ್ರೆ ಎಲ್ಲ ಒಳ್ಳೇದಾಗಿದೆ. ಇದೆಲ್ಲ ಖಂಡಿತ ನಮ್ಮ ಸಹಾಯ ಇದ್ದೇ ಇರುತ್ತೆ. ನಿಮ್ಮನ್ನೆಲ್ಲ ನೆನೆಸ್ಕೋತಾರಪ್ಪ ನೀವು ಜವರ್ ನಮ್ಮೆಲ್ಲ ಅನ್ವಯ.